ಇವೆರಡೂ ಒಂದಕ್ಕೊಂದು ಮುಟ್ಟಿದಾಗ ಬಹಳ ವಿಚಾರಗಳು ಸ್ಪಷ್ಟವಾಗುತ್ತೆ ಆ ಅವಧಿಯಲ್ಲಿ ಹಲವಾರು ವಿಷಯಗಳಂದ್ರೆ ನಿಮ್ಮ ಯೋಚನೆಗಳು ಸ್ಪಷ್ಟವಾಗುತ್ತವೆ ನಿಮ್ಮ ಭಾವನೆಗಳು ಸರಾಗವಾಗಿ ಹೊರಗೆ ಬರುತ್ತವೆ ನಿಮ್ಮ ಸುತ್ತಲು ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಅರಿವು ಮೂಡುತ್ತೆ ಯೋಗ ಫಿಟ್ನೆಸ್ಗಾಗಿ ಅಲ್ಲ ಫಿಟ್ನೆಸ್ ಒಂದು ಪರಿಣಾಮ ಅಷ್ಟೇ ಮುಖ್ಯವಾದ ಸಂಗತಿ ಅಂದ್ರೆ ಒಬ್ಬ ವ್ಯಕ್ತಿ ಸರಿಯಾದ ಜ್ಯೋಮೆಟ್ರಿಗೆ ತಲುಪೋದು ಯಾಕಂದ್ರೆ ಭೌತಿಕ ಜಗತ್ತು ಪೂರ್ತಿ ಜೋಮೆಟ್ರಿನೇ ನೀವು ಓದಲ್ಲೆಲ್ಲ ಅದು ಭಾಷಣ ಇರ್ಬೋದು ಉಪನ್ಯಾಸ ಇರ್ಬೋದು ನೀವೊಂದು ನಿರ್ದಿಷ್ಟ ರೀತಿಯಲ್ಲಿ ಕುಳಿತುಕೊಳ್ತೀರಾ ಎಡ್ಗಾಲಿನ ಸ್ಯಾಂಡಲ್ ತೆಗೆದು ಎಡ್ಗಾಲನ ಮೇಲೆತ್ತಿ ಬಲ್ಗಾಲನ ನೆಲದ ಮೇಲಿಟ್ಟು ಇದು ನಿಮ್ಮ ಸ್ಟೈಲ ಅಥವಾ ಇದು ಒಬ್ಬ ವ್ಯಕ್ತಿ ಕುಳಿತುಕೋಬೇಕಾದ ರೀತಿನ ನಾವು ಯಾವುದನ್ನು ಹಠಯೋಗ ಅಂತೀವೋ ದೈಹಿಕ ಭಂಗಿ ಅಂತೀವೋ ಅದು ದೇಹನ ಕುಶಲತೆಯಿಂದ ನಿರ್ವಹಿಸೋದು ಒಂದು ನಿರ್ದಿಷ್ಟ ಜಾಮೆಟ್ರಿಯ ಪರಿಪೂರ್ಣತೆ ಸಾಧಿಸಲಿಕ್ಕೆ ಅದರಿಂದ ನಿಮ್ಮ ಜ್ಯಾಮೆಟ್ರಿ ಸೃಷ್ಟಿಯ ದೊಡ್ಡ ಜಾಮೆಟ್ರಿ ಜೊತೆ ಹೊಂದಿಕೊಳ್ಳುತ್ತೆ ಇದರಿಂದ ನೀವು ಯಾವಾಗಲೂ ಹೊಂದಾಣಿಕೆಯಲ್ಲಿ ಇರ್ತೀರಿ ನೀವು ದಾರಿ ತಪ್ಪಲ್ಲ ಮತ್ತು ನೀವೆಷ್ಟು ಸಮತೋಲನದಲ್ಲಿ ಇರ್ತೀರಿ ಎಷ್ಟು ಸ್ಪಷ್ಟವಾಗಿ ವಿಷಯಗಳನ್ನು ನೋಡ್ತೀರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಿ ಅನ್ನೋದು ನಿಮ್ಮ ಸುತ್ತಲಿನ ಎಲ್ಲದರ ಜೊತೆ ನೀವೆಷ್ಟು ಹೊಂದಾಣಿಕೆಯಿಂದ ಇದ್ದೀರಿ ಅನ್ನೋದ್ರ ಮೇಲೆ ಅವಲಂಬಿಸಿದೆ ಅದು ಜನ ಗಿಡಮರ ಜೀವನ ಆಕಾಶ ನೀವು ಅದರ ಜೊತೆ ಹೊಂದಾಣಿಕೆಯಲ್ಲಿ ಇದ್ದೀರೋ ಇಲ್ವೋ ಅನ್ನೋದು ನೀವೆಷ್ಟು ಸರಾಗವಾಗಿ ಘರ್ಷಣೆ ಇಲ್ಲದೆ ಪ್ರಪಂಚದಲ್ಲಿ ಇದ್ದೀರಾ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ನಾನು ಯಾವಾಗಲೂ ಈ ತರ ಕೂತ್ಕೊಳ್ಳಲ್ಲ ಬರೀ ಮಾತಾಡುವಾಗ ನಾನು ಯಾವ ತರ ಕೂತಿದ್ದೀನಿ ಅನ್ನೋದನ್ನ ವಿವರಿಸಬೇಕಂದ್ರೆ ಅದಕ್ಕೆ ಹಲವು ಆಯಾಮಗಳಿವೆ ಒಂದು ಸರಳವಾದ್ದನ್ನು ಹೇಳೋದಾದ್ರೆ ಎಡಗಾಲಿನ ಹಿಮ್ಮಡಿ ಎಡಗಾಲಿನ ಹಿಮ್ಮಡಿಲಿ ಒಂದು ಜಾಗ ಇದೆ ವೈದ್ಯಕೀಯ ವಿಜ್ಞಾನದಲ್ಲಿ ಅಖಿಲಿಸ್ ಅಂತಾರೆ ನೀವು ಅದನ್ನು ಕೇಳಿದ್ದೀರಾ ನೀವು ಅಖಿಲಿಸ್ ಅನ್ನೋ ವ್ಯಕ್ತಿ ಬಗ್ಗೆ ಕೇಳಿದ್ದೀರಾ ಅಖಿಲಿಸ್ ಆ ಮೂವಿ ನೋಡಿರಬೇಕಲ್ಲ ನೀವು ಆ ಮೂವಿ ನೋಡಿಲ್ವೆ ಟ್ರಾಯ್ ನೀವು ನೋಡಿಲ್ವಾ ಓ ಮುಗ್ಧ ಹುಡುಗ ಹಾಗಾಗಿ ನಿಮ್ಮ ಹಿಮ್ಮಡಿಯ ಅಖಿಲಿಸ್ ಭಾಗ ನಿಮ್ಮ ಮೂಲಾಧಾರಕ್ಕೆ ಸ್ಪರ್ಶಿಸಿದಾಗ ಈ ಎರಡೂ ಒಂದಕ್ಕೊಂದು ಮುಟ್ಟಿದಾಗ ಹಲವಾರು ವಿಷಯಗಳು ನಿಮ್ಮಲ್ಲಿ ಸ್ಪಷ್ಟ ಆಗುತ್ತವೆ ಆ ಅವಧಿಲಿ ಹಲವಾರು ವಿಷಯಗಳಂದರೆ ನಿಮ್ಮ ಯೋಚನೆಗಳು ಸ್ಪಷ್ಟವಾಗುತ್ತವೆ ಭಾವನೆಗಳು ಸರಾಗವಾಗಿ ಹೊರಗೆ ಬರುತ್ತವೆ ಸುತ್ತಲೂ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಅರಿವು ಮೂಡುತ್ತೆ ನೀವು ಕೇಳಿರಬೇಕು ಅಖಿಲಿಸ್ ತೀರ್ಕೊಂಡಿದ್ದು ಒಂದು ಬಾಣ ಅವನ ಹಿಮ್ಮಡಿಗೆ ಬಡಿದ ಕಾರಣ ಅಂತ ಹಿಮ್ಮಡಿಗೆ ನೋವಾದರೆ ಯಾರಾದರೂ ಸಾಯಬಹುದು ಅನ್ನೋದನ್ನು ನೀವು ನಂಬೋದಿಲ್ಲ ಹೌದು ತಾನೆ ಆದರೆ ಅಖಿಲಿಸ್ ಸತ್ತದ್ದು ಹಾಗೇನೆ ಇನ್ನೊಬ್ಬ ವ್ಯಕ್ತಿ ಭಾರತದಲ್ಲಿ ಅದೇ ತರಹ ದೇಹ ಬಿಟ್ರು ತುಂಬಾ ಮುಂಚೆ ನಿನ್ನೆ ಅವನ ಹುಟ್ಟ ಹಬ್ಬ ಇತ್ತು ಕೃಷ್ಣ ಜನ್ಮಾಷ್ಟಮಿ ಅವನ ದೇಹ ಬಿಟ್ಟದ್ದು ಇದೇ ತರಹ ಇದು ಏನು ಹೇಳಕ್ಕೆ ನೋಡ್ತಿದೆ ಅಂದರೆ ಅವರನ್ನು ಜಾಣತನದಿಂದ ಕೊಲ್ಲಲಾಯಿತು ನಿಮ್ಮ ಕುತ್ತಿಗೆ ಕೊಯ್ದಲ್ಲ ತಲೆ ಒಡೆದಲ್ಲ ಬರೀ ಅಖಿಲಿಸ್ ಭಾಗಕ್ಕೆ ಸ್ವಲ್ಪ ಚುಚ್ಚಿ ಸಾಯಿಸಲಾಯಿತು ಹಾಗಾಗಿ ದೇಹದಲ್ಲಿ ಒಂದು ಥರದ ಶಕ್ತಿ ವ್ಯವಸ್ಥೆ ಇದೆ ನೀವು ಈ ತರ ಕೊಳಿತಾಗ ಅಖಿಲಿಸ್ತುದಿ ಮೂಲಾಧಾರದ ಜೊತೆ ಸಂಪರ್ಕಕ್ಕೆ ಬರುತ್ತೆ ಇದರಿಂದ ಒಂದು ಸಮಸ್ಥಿತಿ ಬರುತ್ತೆ ನೀವು ಯಾವುದೇ ಪಕ್ಷ ತಗೊಳ್ಳಲ್ಲ ನೋಡಿ ನಮಗೆಲ್ಲ ನಮ್ಮದೇ ಆಯ್ಕೆ ವಿಚಾರ ಸಿದ್ಧಾಂತ ನಮ್ಮದೇ ಆದ ಅನುಭವಗಳಿವೆ ನಿಮ್ಮ ಜೀವನದ ಅನುಭವಗಳು ಮತ್ತು ಮನಸ್ಸಿನ ಮೇಲೆ ಮೂಡಿದ ಅಚ್ಚುಗಳು ನೀವು ನೋಡೋ ಎಲ್ಲದರ ಮೇಲೂ ಪ್ರಭಾವ ಬೀರುತ್ತೆ ನಿಮಗೆ ಇವರಿಷ್ಟ ಇವರಿಲ್ಲ ಇವರನ್ನು ಕಂಡರೆ ಪ್ರೀತಿ ಅವರನ್ನು ಕಂಡರೆ ದ್ವೇಷ ಇದೆಲ್ಲ ಏಕೆಂದರೆ ನೀವು ನಿರಂತರವಾಗಿ ನಿಮ್ಮದೇ ಆದ ಪಕ್ಷನ ತಗೋತಾ ಇರ್ತೀರಿ ನಿಮಗೆ ಜೀವನನ ನಿಜವಾಗಿ ತಿಳ್ಕೋಬೇಕಂದ್ರೆ ಮುಖ್ಯವಾಗಿ ನೀವು ಯಾವುದೇ ಪಕ್ಷ ತಗೋಬಾರ್ದು ಎಲ್ಲನೂ ಹೊಸದರಂತೆ ನೋಡೋಕ್ಕೆ ತಯಾರಿರಬೇಕು ನಿಮ್ಮ ಜೀವನದ ಪ್ರತಿ ಕ್ಷಣನೂ ಸಂಪೂರ್ಣವಾಗಿ ಹೊಸದಾಗಿ ಜೀವನದ ಪ್ರತಿಕ್ಷಣನೂ ಇದನ್ನು ಅರ್ಥ ಮಾಡ್ಕೊಳ್ಳೋದು ಜನರಿಗೆ ಕಷ್ಟ ಆಗುತ್ತೆ ನನ್ನ ಜೊತೆ ಮೂವತ್ತು ಮೂವತ್ತೈದು ವರ್ಷ ಇರೋವರು ಪ್ರತಿದಿನ ನನ್ನ ಜೊತೆ ಇರ್ತಾರೆ ನನ್ನ ಜೊತೆ ಕೆಲಸ ಮಾಡ್ತಾರೆ ಬಹಳ ಕೆಲಸ ಮಾಡ್ತಾರೆ ಆದರೂ ಅವರ ಬಗ್ಗೆ ನನಗೆ ಒಂದೇ ಒಂದು ಅಭಿಪ್ರಾಯ ಇಲ್ಲ ಅವರ ಜೊತೆ ಕೆಲಸ ಮಾಡೋ ಸಂದರ್ಭ ಬಂದರೆ ಅವರ ಸಾಮರ್ಥ್ಯ ಮತ್ತಿತರ ವಿಷಯಗಳ ಕಡೆ ಗಮನ ಕೊಡ್ತೀನಿ ಆದರೆ ಇಷ್ಟೆಲ್ಲ ದೀರ್ಘ ಸಮಯ ನನ್ನ ಜೊತೆ ಇದ್ದ ಯಾರ ಬಗ್ಗೆನೂ ನನಗೆ ಒಂದೇ ಒಂದು ಅಭಿಪ್ರಾಯ ಇಲ್ಲ ಇಷ್ಟು ದಿನದಲ್ಲಿ ಅಭಿಪ್ರಾಯ ರೂಪುಗೊಂಡಿರಬೇಕಿತ್ತು ಆದರೆ ನಾನು ಹಾಗೆ ಮಾಡಲ್ಲ ಯಾಕಂದರೆ ಆಧ್ಯಾತ್ಮಿಕ ಪ್ರಕ್ರಿಯೆಯ ಮೂಲತತ್ವ ಅಂದರೆ ನಾವು ನಿರಂತರವಾಗಿ ಪ್ರತಿ ಜೀವಿನಿ ಒಂದು ಸಾಧ್ಯತೆಯಾಗಿ ನೋಡ್ತೀವಿ ಸಹಜವಾಗಿ ಸಾಧ್ಯತೆ ಮತ್ತು ವಾಸ್ತವತೆ ನಡುವೆ ಅಂತರವಿದೆ ಕೆಲವರಿಗೆ ಆ ದಾರಿ ತುಳಿಯಕ್ಕೆ ಬೇಕಾದ ಧೈರ್ಯ ಮತ್ತು ಬದ್ಧತೆ ಇರುತ್ತೆ ಇನ್ ಕೆಲವರಿಗೆ ಅದು ಇರಲ್ಲ ಬಟ್ ಎವ್ರಿ ಲೈಸ್ ಪ್ರತಿಯೊಂದು ಜೀವ ಒಂದು ಸಾಧ್ಯತೆ ನೀವು ಆ ಸಾಧ್ಯತೆನ ಜೀವಂತವಾಗಿ ಇಡಬೇಕಂದ್ರೆ ನೀವ್ ಯಾವತ್ತೂ ಯಾರ ಬಗ್ಗೆನೂ ಯಾವುದೇ ತರದ ಅಭಿಪ್ರಾಯನ ರೂಪಿಸ್ಕೊಳ್ಬಾರ್ದು ಒಳ್ಳೇದು ಕೆಟ್ಟದು ಅಸಹ್ಯ ನೀವು ಈ ಅಭಿಪ್ರಾಯಗಳನ್ನ ರೂಪಿಸ್ಕೋಬೇಡಿ ನೀವು ಅವರನ್ನು ಆ ಕ್ಷಣದಲ್ಲಿದ್ದಂತೆ ನೋಡಿ ಈಗ ಈ ಕ್ಷಣದಲ್ಲಿ ಹೇಗಿದ್ದರೆ ಇದಿಷ್ಟೇ ನಂಗೆ ಮುಖ್ಯ ನಿನ್ನೆ ನೀವ್ ಹೇಗಿದ್ರಿ ನಂಗದು ಸಂಬಂಧ ಇಲ್ಲ ನಾಳೆ ಹೇಗಿರ್ತೀರಿ ಅದನ್ನು ನೋಡೋಣ ನಾಳೆಯನ್ನು ಸೃಷ್ಟಿ ಮಾಡಬೇಕು ಈಗ ಅದನ್ನ ತೀರ್ಮಾನ ಮಾಡೋದಲ್ಲ ಹೌದು ತಾನೆ ಇದು ದೇಹದ ಒಂದು ಜಾಮೆಟ್ರಿ ಬಗ್ಗೆ ನಿಮ್ಮ ದೇಹದ ಜಾಮೆಟ್ರಿಯನ್ನು ಸರಿಯಾಗಿ ನಿರ್ವಹಿಸಿದರೆ ನೀವು ಇದನ್ನು ಮಾಡಬೇಕು ನಾನು ಹೇಳ್ತಾ ಇದ್ದೀನಿ ಪಾಶ್ಚಾತ್ಯ ಸಂಸ್ಕೃತಿಗಳು ಯೋಗ ಮತ್ತೊಂದು ದೇಹ ದಂಡಿಸುವ ವ್ಯಾಯಾಮ ಅಂತ ಪ್ರಚಾರ ಇವೆ ಅದರ ಬದಲು ನೀವು ಫಿಲಾಟೆಸ್ ಮಾಡ್ಬೋದು ಬಾಕ್ಸಿಂಗ್ ಮಾಡ್ಬೋದು ನೀವು ಟೆನ್ನಿಸ್ ಆಡ್ಬೋದು ನೋಡಿ ನೀವು ಕೇವಲ ಫಿಟ್ ಆಗಿರೋಕ್ಕೆ ಬಯಸಿದರೆ ಎಲ್ಲಾದರೂ ಓಡಿ ಬನ್ನಿ ಬೆಟ್ಟ ಹತ್ತಿ ಟೆನ್ನಿಸ್ ಆಡಿ ಮತ್ತೇನಾದರೂ ಮಾಡಿ ಯೋಗ ಫಿಟ್ನೆಸ್ ಒಂದು ಪರಿಣಾಮ ಅಷ್ಟೇ ಮುಖ್ಯವಾದ ಸಂಗತಿ ಅಂದ್ರೆ ಒಬ್ಬ ವ್ಯಕ್ತಿ ಸರಿಯಾದ ಜ್ಯಾಮೆಟ್ರಿ ತಲುಪೋದು ಯಾಕಂದ್ರೆ ಭೌತಿಕ ಜಗತ್ತು ಪೂರ್ತಿ ಜಾಮೆಟ್ರಿನೇ ಈ ಕಟ್ಟಡ ಇಲ್ಲಿ ನಿಂತಿದೆ ಎಷ್ಟು ದಿನ ನಿಂತಿರುತ್ತೆ ಇವತ್ತು ನಮ್ಮ ತಲೆ ಮೇಲೆ ಬೀಳುತ್ತಾ ಅಥವಾ ಬಹಳ ದಿನ ನಿಲ್ಲುತ್ತಾ ಅನ್ನೋದು ಮೂಲತಃ ಅದರ ಜಾಮೆಟ್ರಿ ಎಷ್ಟು ಪರಿಪೂರ್ಣವಾಗಿದೆ ಅನ್ನೋದರ ಮೇಲೆ ಅವಲಂಬಿಸಿದೆ ದೇಹಕ್ಕೂ ಅದೇ ಅನ್ವಯಿಸುತ್ತೆ ಅದೇ ಗ್ರಹಮಂಡಲಕ್ಕೂ ಅನ್ವಯಿಸುತ್ತೆ ಬ್ರಹ್ಮಾಂಡಕ್ಕೂ ಹಾಗೇನೆ ಎಲ್ಲದಕ್ಕೂ ಅದೇ ತರಹ ಭೂಮಿ ಸೂರ್ಯನ ಸುತ್ತ ತಿರುಗುತ್ತಿರುವುದು ಲೋಹದ ತಂತಿಯಿಂದಲ್ಲ ಪರಿಪೂರ್ಣ ಜ್ಯಾಮೆಟ್ರಿಯ ಕಾರಣ ಹೌದು ತಾನೆ ಜ್ಯಾಮೆಟ್ರಿ ಸ್ವಲ್ಪ ಆಚೆ ಈಚೆ ಆದರೂ ಅದು ಎಂದೆಂದಿಗೂ ಇರೋಲ್ಲ ಅದು ನಿಮಗೂ ಅಷ್ಟೇ ಸತ್ಯ ನಿಮ್ಮ ಮೂಲ ಜ್ಯಾಮೆಟ್ರಿಯಿಂದ ಸ್ವಲ್ಪ ಆಚೆ ಈಚೆ ಆದರೂ ನೀವಿರೋಲ್ಲ ಹದಿವಯಸ್ಸಿನಲ್ಲಿ ಇದು ತುಂಬಾ ಮುಖ್ಯ ನೀವು ಸರಿಯಾದ ಜ್ಯಾಮೆಟ್ರಿಯಲ್ಲಿ ತಳಹೂರಕ್ಕೆ ನೀವು ಸರಿಯಾದ ಕ್ರಮಗಳನ್ನು ತಗೋಬೇಕು ಆಗ ನೀವು ಜೀವನ ಸಾಗಿಸಲಿಕ್ಕೆ ಸಮರ್ಥ ಆಗಿರ್ತೀರಿ ಬರೀ ನಮಗೆ ಒಳ್ಳೆಯದಾಗಲಿ ಅಂತ ವಿಚಾರ ಮಾಡೋ ಜನ ನಿಸ್ಸಂಶಯವಾಗಿ ಅವರ ಜೀವನಕ್ಕೆ ಅಯೋಗ್ಯರು ಏಕೆಂದರೆ ಕಷ್ಟದ ಪರಿಸ್ಥಿತಿಗಳ ಮುಖಾಂತರ ಹೇಗೆ ಖುಷಿಯಿಂದ ತಿಳ್ಕೊಂಡು ಹೋಗಬೇಕು ಅಂತ ನಿಮಗೆ ಗೊತ್ತಿಲ್ಲದಿದ್ದರೆ ನೀವೆಲ್ಲ ಸಾಧ್ಯತೆಗಳಿಂದ ತಪ್ಪಿಸ್ಕೊಳ್ತೀರಿ ನೀವು ಜೀವನದ ಎಲ್ಲ ಅದ್ಭುತ ಸಾಧ್ಯತೆಗಳನ್ನು ಕಡೆಗಣಿಸ್ತೀರಿ ಯಾಕಂದರೆ ನೀವು ಸ್ವಲ್ಪ ಕಷ್ಟ ಬಂದರೂ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತೀರಿ ನೀವು ಜ್ಯೋಮೆಟ್ರಿಕ್ ಆಗಿ ಒಂದು ನಿರ್ದಿಷ್ಟ ಸಮಸ್ಥಿತಿಯಲ್ಲಿರುವಾಗ ಮಾತ್ರ ಯಾವುದೇ ಪರಿಸ್ಥಿತಿ ಬಂದರೂ ಅದನ್ನು ಎದುರಿಸಲಿಕ್ಕೆ ಸಿದ್ಧರಿರ್ತೀರಿ